ನೋಡಿ, ಯಾವುದೇ ಬಿಲ್ಲು ವಿಧಾನಸೌಧದ ಗೋಡೆಯಲ್ಲೂ ಕೂಡ ಕಾಸು 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 ಅಂತ ನಾನು ಹೇಳಿದ್ದೀನಿ. ಮಂತ್ರಿಗಳು ಈಶ್ವರಪ್ಪನವ್ರ ರಾಜೀನಾಮೆ ವಿಚಾರ ಕೂಡ ಗೊತ್ತಿದೆ. ಎಲ್ಲ ಕಾಂಟ್ರಾಕ್ಟ್ಗಳೆಲ್ಲ ರಾಜೀನಾಮೆ ಇದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಗೊತ್ತಿದೆ. ಇವತ್ತು ವಿಧಾನಸೌಧದಲ್ಲಿ ಒಂದೇ ಅಲ್ಲ, ಯಾವ ಗ್ರಾಮ ಪಂಚಾಯತಿ ಆಫೀಸ್ ತಗೊಳ್ಳಿ, ಯಾವ ಕಾರ್ಪೊರೇಷನ್ ತೆಗೆದುಕೊಳ್ಳಿ, ದುಡ್ಡಿಲ್ಲದೆ ಏನೂ ನಡೀತಾ ಇಲ್ಲ. ಸೊ ವಿಧಾನಸೌಧದ ಅಧಿಕಾರಿಗಳಿಗೂ ಕೊಡಬೇಕು, ಮಂತ್ರಿಗಳಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ರೀತಿ ಆಗ್ತಾ ಇರೋದು. ಇದೊಂದು ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯದ ಆಳ್ತ ಒಂದು ಭ್ರಷ್ಟ ಆಳ್ತ ಅಂತೇಳಿ ಹೆಸರು ಬಂದಿದೆ. ಸರ್ಕಾರ ಮುಚ್ಚಾಕ್ತಾರೆ, ಯಾವ ಕಾರಣಕ್ಕೂ ಯಾರಿಗೂ ಇಡಿಗೂ ಕೊಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ಗೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಮಂತ್ರಿಗಳ ಮೇಲೆ ಯಾವುದೇ ಎಫ್ಐಆರ್ ಆದರೂ ಮುಚ್ಚಾಕ್ತಾರೆ, MLAಗಳಾದರೆ ಮುಚ್ಚಾಕ್ತಾರೆ, ಬೇರೆಯವ್ರ ಮೇಲೆ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲೆಲ್ಲ ಚಾರ್ಜ್ ಶೀಟ್ ಹಾಕೋದು, ಅರೆಸ್ಟ್ ಮಾಡೋದು, ಈ ಕೆಲಸ ಎಲ್ಲ ಮಾಡ್ತಾರೆ. ಇದು ಸರ್ಕಾರದ ಒಂದು ಮುಖ. ಹೌದಪ್ಪ, ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ, ವಿಧಾನಸೌಧದಲ್ಲೇ ಆಯ್ತದೆ, ಎಲ್ಲ ಆಯ್ತದೆ. ಅದೇನು ಕ್ರಮ ಕೈಗೊಳ್ತಾರೋ ಕೊಡಲಿ, ಬರಲಿ. ಈಗ ಕ್ವಾಲಿಟಿ ಆಫ್ ಮೈಸೂರು ಹೈವೇ ವರ್ಕ್ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವೇ ಎಲ್ಲ ತೋರಿಸಿದ್ದೀರಿ ಯಾವ ರೀತಿ ಮಾಡ್ತಾರೆ, ಎಲ್ಲಿ ಇದೆ ಕ್ವಾಲಿಟಿ ಇಲ್ಲದೆ ಇರೋದು. ಈಗ ಬೇಕಾದ್ರೆ ನನ್ನ ಮನೆ ಬೇಕಾದ್ರೆ ಚೆಕ್ ಮಾಡಿ, ಒಂದು ವಾರ ಆಗಿದೆ ಇದನ್ನು. ಇಲ್ಲಿ ನನ್ನ ಮನೆ ಮುಂದೆನೇ ನೀವು ಚೆಕ್ ಮಾಡಿ, ಹಿಂಗಿದೆ ನನ್ನ ಮನೆ ಮುಂದೆನೇ ಹಿಂಗಿದೆ. ಅಂದಮೇಲೆ ನ್ಯಾಷನಲ್ ಹೈವೇ ಪರಿಸ್ಥಿತಿ ಏನು, ಎಲ್ಲ ನೀರು ನಿಂತ್ಕೊಂಡು ಎಲ್ಲ ಮಾಡಿ ಸತ್ತಿದ್ದು ಆಕ್ಸಿಡೆಂಟ್ ಆಗಿದ್ದು ಎಲ್ಲ ತಾವೆಲ್ಲ ನೋಡಿದ್ದೀರಿ. ಇದು ಈ ಸರ್ಕಾರದ ಒಂದು ಮುಖವಾಡ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.